Salva la una nada más en mente, tres. ಈ ದೇಶದಲ್ಲಿ ಇಡೀ ದೇಶಕ್ಕೆ ಒಂದು ರೇಷನ್ ಕಾರ್ಡ್ ಅನ್ನ ಜಾರಿಗೆ ತಂದಿರುವಂತದ್ದು. ಆದ್ರೆ ಕೊರೋನಾ ನಮ್ಗೆ ಪಾಠವನ್ನ ಕಲಿಸಿತು. ಕೊರೋನಾದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತು, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಮೂಲಕ ಇವತ್ತು ವಲಸೆ ಕಾರ್ಮಿಕರು ಯಾವುದೇ ರಾಜ್ಯಕ್ಕೆ ಹೋಗ್ಲಿ, ಯಾವುದೇ ಊರಿಗೆ ಹೋಗ್ಲಿ, ಯಾವುದೇ ಹಳ್ಳಿಗೆ ಹೋಗ್ಲಿ, ಅವರಿಗೆ ಅವ್ರಿಗೇನು ರೇಷನ್ ಸಿಗುತ್ತೆ ಆ ರೇಷನ್ ಅನ್ನ ಆಯಾ ರಾಜ್ಯಗಳ ಕಾನೂನಿನ ಪ್ರಕಾರ ಕೊಡುವಂತದನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಕೇಂದ್ರ ಸರ್ಕಾರದ ಪಾಲು 32 ರೂಪಾಯಿಯಲ್ಲಿ ಒಂದು ಕೆಜಿ ಅಕ್ಕಿಗೆ 29 ರೂಪಾಯಿ, ರಾಜ್ಯ ಸರ್ಕಾರದ ಪಾಲು ಕೇವಲ 3 ರೂಪಾಯಿ. ಒಂದು ಕೆಜಿ ಗೋಧಿಯನ್ನ ಬೇರೆ ಬೇರೆ ರಾಜ್ಯಗಳಿಗೆ ಇವತ್ತು ನಾವು ಗೋಧಿಯ ಬದಲಾಗಿ ರಾಗಿ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ. ಆದ್ರೆ ಒಂದು ಕೆಜಿ ಗೋಧಿಯನ್ನ 22 ರೂಪಾಯಿಗೆ ಕೇಂದ್ರ ಸರ್ಕಾರ ಖರೀದಿ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಅದು 20 ರೂಪಾಯಿ ಕಾಳು ಬರಿಸಿಕೊಂಡು 2 ರೂಪಾಯಿಗೆ ಕೊಡ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅಂತ್ಯೋದಯ ಅನ್ನ ಯೋಜನೆಯ ಅಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು 15 ಕೆಜಿ ಅಕ್ಕಿಯನ್ನ ಸಾರಿ 15 ಕೆಜಿ ರಾಗಿಯನ್ನ ಮತ್ತು 20 ಕೆಜಿ ಅಕ್ಕಿಯನ್ನ ಪ್ರತಿ ತಿಂಗಳು ಅಂತ್ಯೋದಯ ಅನ್ನ ಯೋಜನೆಯ ಅಡಿಯಲ್ಲಿ ನಾವು 1.5 ಲಕ್ಷ ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ. 20 ಕೆಜಿ ಅಕ್ಕಿ ಮತ್ತು 15 ಕೆಜಿ ರಾಗಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4 ಕೋಟಿ ಫಲಾನುಭವಿಗಳಿಗೆ 1.17 ಕೋಟಿ ರೇಷನ್ ಕಾರ್ಡ್ ಮೂಲಕ 3 ಕೆಜಿ ಅಕ್ಕಿ ಮತ್ತು 2 ಕೆಜಿ ರಾಗಿಯನ್ನ ಕೊಡ್ತಾ ಇದ್ವಿ. ಈಗ 4 ಕೆಜಿ ಅಕ್ಕಿ ಮತ್ತು 3 ಕೆಜಿ ರಾಗಿಯನ್ನ ರೇಷನ್ ಮೂಲಕ ನಾವು ಕೊಡ್ತಾ ಇದ್ದೀವಿ. ಅಂದ್ರೆ ಸುಮಾರು 2.5 ಲಕ್ಷ ಕೆಜಿ ಅಕ್ಕಿ ಮತ್ತು ರಾಗಿಯನ್ನ ಪ್ರತಿ ತಿಂಗಳು ನಮ್ಮ ಕಾರ್ಡ್ ಹೋಲ್ಡರ್ಸ್ಗೆ ನಮ್ಮ ರೇಷನ್ ಕಾರ್ಡ್ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ನಮ್ಮ ಗೌರವ ನಮ್ಮ ಹೆಮ್ಮೆ ಅಂತಂದ್ರೆ ಈ ದೇಶದಲ್ಲಿ ಇಡೀ ದೇಶಕ್ಕೆ ಒಂದು ರೇಷನ್ ಕಾರ್ಡ್ ಅನ್ನ ಜಾರಿಗೆ ತಂದಿರುವಂತದ್ದು. ಕೋವಿಡ್ನ ಸಂದರ್ಭದಲ್ಲಿ ಸೇವಾ ಹಿ ಸಂಘಟನೆ ಮೂಲಕ ನಮ್ಮ ಎಂಎಲ್ಎಗಳು ನಮ್ಮ ಎಂಪಿಗಳು ನಮ್ಮ ಕಾರ್ಯಕರ್ತರು ಯಾರು ವಲಸೆ ಕಾರ್ಮಿಕರಿದ್ದಾರೆ ಯಾರು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ನಾವು ರೇಷನ್ ಕಿಟ್ ಅನ್ನು ಕೊಟ್ವಿ. ಹಾಗೆ ಲೇಬರ್ ಡಿಪಾರ್ಟ್ಮೆಂಟ್ ಕೂಡ ಕಿಟ್ ಅನ್ನು ಕೊಡ್ತು. ಲಕ್ಷಾಂತರ ಜನ ವಲಸೆ ಕಾರ್ಮಿಕರು ಭಯ ಬಿದ್ದುಬಿಟ್ಟು ನಮ್ಮ ಬೆಂಗಳೂರನ್ನ ತೋರಿದ್ರು. ಮುಂಬೈ ಡೆಲ್ಲಿ ಇಂಥ ಎಲ್ಲ ಭಾಗದಲ್ಲಿ ಒಂದು ರೀತಿಯ ಹಾಹಾಕಾರ ಅವತ್ತು ಎದ್ದಿತ್ತು. ರೇಷನ್ ಇಲ್ಲ ಅನ್ನುವಂತ ಫೋನ್ಗಳು ನಮ್ಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದವು. ಅವರಿಗೆ ರೇಷನ್ ಸಿಗ್ತಾ ಇರಲಿಲ್ಲ. ಸಹಜವಾಗಿ ಅವರ ರೇಷನ್ ಕಾರ್ಡ್ ಅವರ ಊರಲ್ಲಿ ಇರ್ತಾ ಇತ್ತು, ಆದ್ರೆ ಕುಟುಂಬ ಪೂರ್ತಿ ನಿಶ್ಚಿತ ಆಗಿತ್ತು. ಅವರಿಗೆ ರೇಷನ್ ಕೊಡುವಂತ ಒಂದು ವ್ಯವಸ್ಥೆ ಸರ್ಕಾರದ ವತಿಯಿಂದ ರೇಷನ್ ಕೊಡುವಂತ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇರಲಿಲ್ಲ. ಆದ್ರೆ ಕೊರೋನಾ ನಮ್ಗೆ ಪಾಠವನ್ನ ಕಲಿಸಿತು. ಕೊರೋನಾದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತು, ಈ ರೇಷನ್ ಕಾರ್ಡ್ ಅನ್ನ ಇಡೀ ದೇಶದಲ್ಲಿ ಅವ್ರು ಯಾವುದೇ ಜಾಗಕ್ಕೆ ಹೋಗ್ಲಿ, ವಲಸೆ ಕಾರ್ಮಿಕರು ಯಾವುದೇ ಭಾಗಕ್ಕೆ ಹೋಗ್ಲಿ ಅಥವಾ ಉಳಿದಂತ ಜನ ಅದು ಟ್ರಾನ್ಸ್ಫರ್ ಆಗಿ ಅಥವಾ ಚಿಕ್ಕ ಚಿಕ್ಕ ಕೆಲಸದಲ್ಲಿ ಇರುವವರಿರ್ಬೋದು, ಉದ್ಯೋಗ ಹರಿಸಿ ಬರ್ತಾ ಇರುವಂತವರು ಬೇರೆ ಬೇರೆ ಜಾಗದಲ್ಲಿ ಅವರು ಸೆಟ್ಲ್ ಆಗ್ಬೋದು ಅಂತವರಿಗೆ ಇಡೀ ದೇಶದ ಒಂದು ರೇಷನ್ ಕಾರ್ಡ್ ಅನ್ನ ಮಾಡಬೇಕು ಅನ್ನುವಂತ ಒಂದು ಹೊಸ ಸಂಕಲ್ಪವನ್ನ ಆ ರೀತಿಯ ಯೋಜನೆಯನ್ನ ಕೇಂದ್ರ ಸರ್ಕಾರ ಮಾಡಿತು. ಇದರ ಪರಿಣಾಮವಾಗಿ ಬಂದಂತ ಯೋಜನೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್. ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಮೂಲಕ ಇವತ್ತು ವಲಸೆ ಕಾರ್ಮಿಕರು ಯಾವುದೇ ರಾಜ್ಯಕ್ಕೆ ಹೋಗ್ಲಿ, ಯಾವುದೇ ಊರಿಗೆ ಹೋಗ್ಲಿ, ಯಾವುದೇ ಹಳ್ಳಿಗೆ ಹೋಗ್ಲಿ,
ಅವರಿಗೆ ಅವರಿಗೇನು ರೇಷನ್ ಸಿಗುತ್ತೆ ಆ ರೇಷನ್ ಅನ್ನ ಆಯಾ ರಾಜ್ಯಗಳ ಕಾನೂನಿನ ಪ್ರಕಾರ ಕೊಡುವಂತದನ್ನ ಮಾಡಲಾಗ್ತಾ ಇದೆ. ಅದಕ್ಕಾಗಿ ಇನ್ನು ಮುಂದೆ ರೇಷನ್ ಒಂದು ರಾಜ್ಯಕ್ಕೆ ಮಾತ್ರ, ರೇಷನ್ ಕಾರ್ಡ್ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತ ಅಲ್ಲ, ಬೇರೆ ರಾಜ್ಯದಿಂದ ಬಂದವರು ಕೂಡ ನಮ್ಮ ಕರ್ನಾಟಕದಲ್ಲಿ ರೇಷನ್ ಅನ್ನ ತಗೊಳ್ಳಕ್ಕೆ ಅವಕಾಶ ಆಗಿರುವಂತದ್ದು ನಿಜವಾಗ್ಲೂ ಈ ದೇಶವನ್ನ ಏಕತೆಯ ರೂಪದಲ್ಲಿ ಜೋಡಿಸುವಂತ ಅತ್ಯಂತ ದೊಡ್ಡ ಕಾರ್ಯಕ್ರಮ ಅಂತ ನನಗೆ ಅನಿಸುತ್ತೆ. ಈ ರೇಷನ್ ಮೂಲಕ ಇವತ್ತು ಬಡವರ ಹೊಟ್ಟೆ ತುಂಬುವಂತ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ನಮ್ಮ ಸರ್ಕಾರ ಯೋಚನೆ ಮಾಡಿರುವಂತದ್ದು ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಡಿಯಲ್ಲಿ ಕೇವಲ ಅಕ್ಕಿಯನ್ನ ಮತ್ತು ರಾಗಿಯನ್ನ ಅಥವಾ ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಯಾವುದೇ ರಾಜ್ಯದಲ್ಲಿ ಬಾಜರೆ ಇರ್ಬೋದು ಅವರ ಆಹಾರ ಪದ್ಧತಿಯ ಪ್ರಕಾರ ಅಥವಾ ಬಹಳಷ್ಟು ರಾಜ್ಯಗಳಲ್ಲಿ ಗೋಧಿನೇ ಕೊಡ್ತಾರೆ. ಕೇಂದ್ರ ಸರ್ಕಾರ ಇದಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದೆ? ನಾನು ಆಗೇ ಹೇಳಿದೆ 180,000 crore ರೂಪಾಯಿಯನ್ನ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಾ ಇದೆ. ನೀವು ಪ್ರಶ್ನೆ ಕೇಳ್ಬೋದು ಹೇಗೆ ಕೊಡುತ್ತೆ ರಾಜ್ಯ ಸರ್ಕಾರ ರೇಷನ್ ಕೊಡುದು, ಕೇಂದ್ರ ಸರ್ಕಾರ ಹೇಗೆ ಖರ್ಚು ಮಾಡುತ್ತೆ? ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಅನ್ನಭಾಗ್ಯದ ಯೋಜನೆ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಸಿದ್ದರಾಮಯ್ಯ ಅವರ ಫೋಟೋವನ್ನ, ಅವರ ಹೋರ್ಡಿಂಗ್ಸ್ ಅನ್ನ ಅವರ ಸರ್ಕಾರದಲ್ಲಿದ್ದಾಗ ನಾವೆಲ್ಲ ಕಡೆ ನೋಡ್ತಾ ಇದ್ವಿ. ಅನ್ನಭಾಗ್ಯ ಯೋಜನೆಯ ರೂವಾರಿ ಸಿದ್ದರಾಮಯ್ಯನವರು ಅಂತ ಹೇಳಿ. ಆದ್ರೆ ಇವತ್ತು ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೊಳ್ಬೇಕಾದ್ರು ನಮ್ಮ ಅನ್ನಭಾಗ್ಯ ಯೋಜನೆ ಇದೆ, ನಮ್ಮ ದೇಶದ ರೇಷನ್ ಕಾರ್ಡ್ ಅಲ್ಲಿ ಕೊಡುವಂತ ಅಕ್ಕಿ ಮತ್ತು ಗೋಧಿಗೆ ಕೇಂದ್ರ ಸರ್ಕಾರ 90% ಭಾಗವನ್ನ ಹಣ ಖರ್ಚು ಮಾಡ್ತಾ ಇದೆ. 90% ಭಾಗ ಕೇಂದ್ರ ಸರ್ಕಾರದ್ದು, ಕೇವಲ 10% ಭಾಗ ಅದು ರಾಜ್ಯ ಸರ್ಕಾರದ್ದು. 1 kg ಅಕ್ಕಿಯನ್ನ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ ಅಥವಾ ಅಕ್ಕಿ ಬೆಳೆಯುವಂತ ರಾಜ್ಯಗಳಲ್ಲಿ 1 kg ಅಕ್ಕಿಗೆ 32 rupees ಖರೀದಿ ಮಾಡಿ ನಮ್ಮ ರಾಜ್ಯಕ್ಕೆ 29 rupees ಕೇಂದ್ರ ಸರ್ಕಾರ 1 kg ಅಕ್ಕಿಯಲ್ಲಿ ಖರ್ಚು ಮಾಡಿ ಕರ್ನಾಟಕ ರಾಜ್ಯಕ್ಕೆ 3 rupees 1 kg ಅಕ್ಕಿ ಅಂತ ಕೊಡ್ತಾ ಇದೆ. ಅಂದ್ರೆ ಕೇಂದ್ರ ಸರ್ಕಾರದ ಪಾಲು 32 rupees 1 kg ಅಕ್ಕಿಗೆ 29 rupees, ರಾಜ್ಯ ಸರ್ಕಾರದ ಪಾಲು ಕೇವಲ 3 rupees. 1 kg ಗೋಧಿಯನ್ನ ಬೇರೆ ಬೇರೆ ರಾಜ್ಯಗಳಿಗೆ, ಇವತ್ತು ನಾವು ಗೋಧಿಯ ಬದಲಾಗಿ ರಾಗಿ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ, ಆದ್ರೆ 1 kg ಗೋಧಿಯನ್ನ 22 rupees ಕೇಂದ್ರ ಸರ್ಕಾರ ಖರೀದಿ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಅದಕ್ಕೆ 20 rupees ತಾಳು ಬರೆಸಿಕೊಂಡು 2 rupees ಕೊಡ್ತಾ ಇದೆ. ಅಂದ್ರೆ 90% ಭಾಗ ಕೇಂದ್ರ ಸರ್ಕಾರ ನಮ್ಮ PDS ವ್ಯವಸ್ಥೆಗೆ 80 crore ಜನಕ್ಕೆ ಖರ್ಚು ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಮಿನಿಮಮ್ ಆಗಿ ಇಷ್ಟು ಖರ್ಚು ಮಾಡ್ತಾ ಇದೆ. ಕೆಲವು ರಾಜ್ಯಗಳಿಗೆ ಅದನ್ನು ಉಚಿತವಾಗಿ ಕೊಡ್ತಾರೆ, ಕೆಲವು ರಾಜ್ಯಗಳಿಗೆ 1 rupees 1 kg ಅಕ್ಕಿ ಮತ್ತು ಗೋಧಿಯನ್ನು ಕೊಡ್ತಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಇವತ್ತು ಯಾವ ಪಡಿತರ ವ್ಯವಸ್ಥೆಯಲ್ಲಿ 1,17,00,000 ಇದು ಅಂಕಿಅಂಶ, 2-3 lakh ಪ್ರತಿ ತಿಂಗಳಿಗೆ, ಪ್ರತಿ 6 ಒಂದ್ಸರಿ ಬದಲಾವಣೆ ಆಗುತ್ತೆ. ಕೆಲವರು ಸ್ಕಿಪ್ ಆಗ್ತಾರೆ, ಕೆಲವರು ಹೋಗ್ತಾರೆ, ಕೆಲವರು ತಗೊಳಲ್ಲ. ಆದ್ರೆ ಸರಾಸರಿಯಾಗಿ ನಮ್ಮ ರಾಜ್ಯದಲ್ಲಿ ಕಳೆದ ತಿಂಗಳು 1,17,00,000 ಜನ ರೇಷನ್ ಅನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಈ ತಿಂಗಳು 4 kg ಅಕ್ಕಿಯನ್ನ ಮತ್ತು 2 kg ರಾಗಿಯನ್ನ ನಮ್ಮ ರಾಜ್ಯದ 1,17,00,000 ಜನ ಪಡ್ಕೊಂಡಿದ್ದಾರೆ. ಇದು ಸರ್ಕಾರದಲ್ಲಿರುವಂತ ಅಧಿಕೃತ ಮಾಹಿತಿ.